ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನ್ನೋದು ನನ್ನ ಭಾವನೆ. ಇವತ್ತಿನ ಬ್ಲಾಗಲ್ಲಿ ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಬೆಳಗ್ಗೆ ಹೊತ್ತು ಮಾಡ್ಕೊಳ್ಳುವಂಥ ಬ್ರೇಕ್ಫಾಸ್ಟ್ ರೆಸಿಪಿ, ಅದರ ಜೊತೆಗೆ ಸಾಕಷ್ಟು ಟಿಪ್ಸ್ ಇದೆ. ಹಾಗೆ ಹೋಟೆಲಲ್ಲಿ ಮಾಡುವಂಥ ಇಡ್ಲಿ ಸಾಂಬಾರ್ ಅಥವಾ ಟಿಫನ್ ಸಾಂಬಾರ್ ಹೇಗೆ ಮಾಡ್ಕೋಬೋದು ಅಂತನ್ನೋದನ್ನು ನೋಡೋಣ. ಹಾಗೆ ಸುಮಾರು ಜನ ಬ್ಯಾಂಬು ಪೇಪರ್ ಬಗ್ಗೆ ತುಂಬ ಕೇಳ್ತಾ ಇದ್ದಾರೆ. ಈ ಬ್ಯಾಂಬು ಪೇಪರ್ನ ರೀಯೂಸ್ ಮಾಡ್ಕೊಳ್ಳೋದ್ರ ಜೊತೆಗೆ ಇಡ್ಲಿ ಪಾತ್ರೆ ತೊಳೆಯುವಂಥ ಅವಶ್ಯಕತೆಯೇ ಇಲ್ಲ. ಇದರಲ್ಲಿ ಸಾಕಷ್ಟು ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಬರೀ ರೆಸಿಪೀಸ್ ಮಾತ್ರ ಆಗಿರಲ್ಲ, ತುಂಬ ಯೂಸ್ಫುಲ್ ಟಿಪ್ಸ್ ಕೂಡ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಪೂರ್ತಿಯಾಗಿ ವಿಡಿಯೋ ನೋಡಿ. ಮೊದಲನೇದಾಗಿ ಹಿಂದಿನ ದಿನ ಸಾಯಂಕಾಲನೇ ಇಡ್ಲಿ ಬ್ಯಾಟರ್ಗೆ ನಾನು ರೆಡಿ ಮಾಡ್ತಾ ಇದ್ದೀನಿ. 1 ಕಪ್ಪಷ್ಟು ಉದ್ದಿನ ಬೇಳೆಗೆ 3 ಕಪ್ಪಷ್ಟು ಅಕ್ಕಿ ಬೇಕಾಗುತ್ತೆ. ಇಡ್ಲಿ ಕ್ವಾಂಟಿಟಿ ಯಾವಾಗಲೂ ನಮಗೆ ಮೆಜರ್ಮೆಂಟಲ್ಲಿ ಇಷ್ಟೇ ಇರಬೇಕು. 1 ಕಪ್ ಉದ್ದಿನ ಬೇಳೆಗೆ 3 ಪಟ್ಟಷ್ಟು ಅಕ್ಕಿ, ಜೊತೆಗೆ 1 ಸ್ಪೂನಷ್ಟು ಮೆಂತ್ಯ ಹಾಕಿದ್ದೀನಿ. ಮೆಂತ್ಯ ಹಾಕೋದ್ರಿಂದ ಒಂದು ಒಳ್ಳೆ ಘಮ ಇರುತ್ತೆ. ಎರಡನ್ನು ಸಪ್ರೇಟಾಗಿ ನೀವು ನೆನೆಸ್ಕೋಬೇಕು. ಉದ್ದಿನಬೇಳೆ ಮತ್ತು ಮೆಂತ್ಯನ ಒಂದು ಪಾತ್ರೆಯಲ್ಲಿ ತೊಳೆದು ನೆನೆಸೋಕ್ಕಿಟ್ಟಿದ್ದೀನಿ. ಸುಮಾರು ಒಂದು 2-3 ಸರ್ತಿ ವಾಶ್ ಮಾಡಿ ನೆನೆಸೋಕ್ಕಿಡಬೇಕು. ಆನಂತರ ಅಕ್ಕಿನೂ ಕೂಡ ಸುಮಾರು 2-3 ಸರ್ತಿ ವಾಶ್ ಮಾಡ್ಕೋಬೇಕು. ಇದು ನಮಗೆ ಇಡ್ಲಿ ರೈಸ್ ಅಂತಲೂ ಸಿಗುತ್ತೆ, ಸೊಸೈಟಿ ಅಕ್ಕಿ ಏನು ಸಿಗುತ್ತೆ ಅದನ್ನು ನಾನು ಇಲ್ಲಿ ಬಳಸ್ಕೊಂಡಿದ್ದೀನಿ. ಎರಡನ್ನೂ ಚೆನ್ನಾಗಿ ತೊಳೆದು ನೆನೆಸಿ 3 ಗಂಟೆ ನಾವು ಇದನ್ನು ಬಿಟ್ಬಿಡೋಣ. 3-4 ಗಂಟೆ ನೆನೆಸಿದ ನಂತರ ನಾವು ಗ್ರೈಂಡ್ ಮಾಡ್ಕೋಬೇಕು. ಇದು ಕೇವಲ ಟಿಫನ್ ರೆಸಿಪೀಸ್ ಮಾತ್ರ ಅಲ್ಲ, ಟೈಮ್ ಸೇವಿಂಗ್ ಹಾಗೆ ಸಾಕಷ್ಟು ಟಿಪ್ಸ್ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. 3-4 ಗಂಟೆ ನೆನೆಸ್ಕೊಂಡ ನಂತರ ಸಪ್ರೇಟಾಗಿ ನಾವು ಒಂದ್ಸತಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿದ ನಂತರ ಗ್ರೈಂಡ್ ಮಾಡ್ಕೋಬೇಕು. ಎರಡನ್ನೂ ಕೂಡ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೋಬೇಕು. ದೋಸೆಗೆ ನಾವು ಯೂಶಲಿ ಎಲ್ಲ ಒಟ್ಟಿಗೆ ನೆನೆಸಿ ಗ್ರೈಂಡ್ ಮಾಡ್ತೀವಿ, ಆದರೆ ಇಡ್ಲಿಗೆ ನೆನೆಸಿ ರುಬ್ಬೋದು ಕೂಡ ಸಪ್ರೇಟಾಗಿ ರುಬ್ಕೋಬೇಕು. ಉದ್ದಿನಬೇಳೆ ರುಬ್ಬೋಂಥ ಟೈಮಲ್ಲಿ ಇವತ್ತು ಮಧ್ಯಾಹ್ನ ಮಾಡಿರೋಂಥ ಅನ್ನ ಸ್ವಲ್ಪ ಹಾಕಿದ್ದೀನಿ. ಅನ್ನ ಹಾಕೊಳ್ಳೋದ್ರಿಂದ ಇಡ್ಲಿ ತುಂಬ ಮೃದುವಾಗಿ ಬರುತ್ತೆ. ಲೆಫ್ಟ್ ಓವರ್ ರೈಸ್ ಅಥವಾ ಇವತ್ತು ಬೆಳಗ್ಗೆ ಅಥವಾ ಮಧ್ಯಾಹ್ನ ಮಾಡಿರೋಂಥ ಅನ್ನ ಮಾತ್ರ ನಾವು ಉಪಯೋಗಿಸ್ಬೇಕು, ತಂಗ್ಳನ್ನ ಅಲ್ಲ. ಉದ್ದಿನಬೇಳೆ ಜೊತೆಗೇ ಸುಮಾರು ಒಂದು ಮುಷ್ಟಿಯಷ್ಟು ದೊಡ್ಡ 1 ಸ್ಪೂನಷ್ಟು ಅನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಉದ್ದಿನಬೇಳೆ ನಾವು ಯಾವಾಗಲೇ ಆದರೂ ನೈಸ್ ಪೇಸ್ಟ್ ಆಗೋ ಹಾಗೆ ರುಬ್ಕೋಬೇಕು. ಸೊ ಎರಡಕ್ಕೂ ನಾವು ರುಬ್ಬೋಂಥ ವಿಧಾನ ಕೂಡ ಡಿಫ್ರೆಂಟ್ ಆಗಿರುತ್ತೆ. ದೋಸೆಗೆ ಬೇರೆ ರೀತಿ, ಇಡ್ಲಿಗೆ ಬೇರೆ ರೀತಿ. ಇಡ್ಲಿಗೆ ರುಬ್ಬೋವಾಗ ಸ್ವಲ್ಪ ತರಿತರಿಯಾಗಿ ನಾವು ಅಕ್ಕಿನ ರುಬ್ಕೋಬೇಕು, ದೋಸೆಗೆ ರುಬ್ಬೋವಾಗ ನುಣ್ಣಗಿರಬೇಕು. ಆಗಿದ್ರೆ ಮಾತ್ರ ನಾವು ಮಾಡೋಂಥ ರೆಸಿಪೀಸ್ ತುಂಬ ಚೆನ್ನಾಗಿರುತ್ತೆ. ಉದ್ದಿನಬೇಳೆ ನೈಸ್ ಪೇಸ್ಟ್ ಆಗಿದೆ, ಆನಂತರ ನಾನು ಅಕ್ಕಿನ 2 ಬ್ಯಾಚಲ್ಲಿ ಹಾಕಿ ರುಬ್ಕೊಂಡಿದ್ದೀನಿ. ಅಕ್ಕಿ ನಮಗೆ ಅಲ್ಲಲ್ಲಿ ಸ್ವಲ್ಪ ತರಿತರಿಯಾಗಿ ಸಿಗಬೇಕು, ಆ ರೀತಿ ಗ್ರೈಂಡ್ ಮಾಡ್ಕೋಬೇಕು. ಇಡ್ಲಿ ಹಿಟ್ಟು ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಉದುಗು ಬರಬೇಕು. ಹಾಗೆ ನಾವು ಎಷ್ಟು ಕಲಸಿ ಇಟ್ಟಿರ್ತೀವಿ ಅದಕ್ಕೆ ಡಬಲ್ ಸೈಜಲ್ಲಿ ನಮಗೆ ರೈಸ್ ಆಗಿರಬೇಕು ಅಂದರೆ ನಮ್ಮ ಕೈಯನ್ನು ಉಪಯೋಗಿಸಿ ಉದ್ದಿನ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ರುಬ್ಬಿರೋದನ್ನು ಚೆನ್ನಾಗಿ ಕಲಸಿ ಇಡಬೇಕು. ಇದಕ್ಕೆ ನಾವು ಸ್ಪೂನ್ ಅಥವಾ ಸೌಟ್ ಉಪಯೋಗಿಸ್ತೆ. ಕೈಯಲ್ಲಿ ಕಲಸಿದಾಗ ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಉದುಗು ಬಂದಿರುತ್ತೆ. ನೀಟಾಗಿ ಮೇಲ್ಗಡೆ ಎಲ್ಲ ಒರೆಸಿದ್ದೀನಿ. ಇದೆಲ್ಲ ಒಣಗಿಬಿಟ್ರೆ ಮತ್ತೆ ಪಾತ್ರೆ ತೊಳೆಯೋದಕ್ಕೆ ಕಷ್ಟ ಆಗುತ್ತೆ. ಇದು ಒಂದು ಟಿಪ್ ಅಂತಲೇ ನೀವು ಅನ್ಕೋಬೋದು. ಟಿಶ್ಯೂ ಪೇಪರ್ ಉಪಯೋಗಿಸಿ ನಾನು ಇಲ್ಲಿ ಕ್ಲೀನ್ ಮಾಡಿಕೊಂಡು ನಂತರ ಮುಚ್ಚಿಟ್ಟಿದ್ದೀನಿ. ನಾಳೆ ಬೆಳಗ್ಗೆ ಅಷ್ಟರಲ್ಲಿ ತೋರಿಸ್ತೀನಿ ಇದು ಎಷ್ಟು ಚೆನ್ನಾಗಿ ಉದುಗು ಬಂದಿರುತ್ತೆ ಅಂತ. ನೋಡಿ, ರಾತ್ರಿ ನಾವು ಕಲಸಿಟ್ಟಾಗ ಹಿಟ್ಟು ಹೇಗಿತ್ತು, ಹಾಗೆ ಇವಾಗ ಫರ್ಮೆಂಟೇಷನ್ ಆದಮೇಲೆ ಎಷ್ಟು ಚೆನ್ನಾಗಿ ಮೇಲ್ಗಡೆವರೆಗೂ ಉದುಗು ಬಂದಿದೆ ಅಂತ. ಹಾಗೆ ಇಲ್ಲಿ ಮತ್ತೊಂದು ಮುಖ್ಯವಾದ ಟಿಪ್ ಅಂತಂದರೆ, ರಾತ್ರಿನೇ ಉಪ್ಪನ್ನು ಹಾಕಿ ಇಡಬಾರ್ದು. ಉಪ್ಪಾಕಿ ಇಡೋದ್ರಿಂದ ರಾತ್ರಿನೇ ಫರ್ಮೆಂಟೇಷನ್ ಆಗೋದಕ್ಕೆ ಸಾಕಷ್ಟು ಸಮಯ ತೊಗೊಳುತ್ತೆ, ಹಾಗೆ ಹಿಟ್ಟು ಬೇಗ ಹುಳಿ ಬಂದ್ಬಿಡುತ್ತೆ. ಸೊ ಇವತ್ತಿನ ವೀಡಿಯೋದಲ್ಲಿ ಬರೀ ರೆಸಿಪಿ ಮಾತ್ರ ಅಲ್ಲ, ಸಾಕಷ್ಟು ಸಣ್ಣ ಸಣ್ಣ ಟಿಪ್ಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ಇದನ್ನು ನೀವು ಕೂಡ ಅಳವಡಿಸ್ಕೊಂಡು ನೋಡಿ. ಬೆಳಗ್ಗೆ ಇಡ್ಲಿ ಮಾಡುವಂಥ ಟೈಮಲ್ಲಿ ನಾವು ಇದಕ್ಕೆ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಪೇಪರ್ ಬಗ್ಗೆ ಅಥವಾ ಬ್ಯಾಂಬೂ ಶೀಟ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರು, ಅದನ್ನು ಉಪಯೋಗಿಸ್ಕೊಂಡು ಇವತ್ತು ಇಡ್ಲಿ ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ ಹತ್ರ 2 ಕಿಚನ್ ರೀಯೂಸಬಲ್ ಟವಲ್ಸ್ ಇದೆ. ನಾವು ಹೇಗೆ ಬಟ್ಟೆ ಉಪಯೋಗಿಸ್ತೀವಿ ಅದೇ ರೀತಿ 2 ವಾಶ್ ಮಾಡಿ ಉಪಯೋಗಿಸ್ಕೋಬೋದು. ಹಾಗೆ 1 ಕಿಚನ್ ಟಿಶ್ಯೂ ಪೇಪರ್ ಇದೆ, ಅಂದರೆ ನಾವು ಎಣ್ಣೆನಲ್ಲಿ ಕರೆದಿರುವಂಥ ತಿಂಡಿಗಳನ್ನು ಹಾಕಲಿಕ್ಕೆ ಅಂತ ಒಂದು ಟಿಶ್ಯೂ ಪೇಪರ್ ಇಟ್ಕೊಂಡಿದ್ದೀನಿ. ಇವತ್ತು ನಾನು ಇಲ್ಲಿ ತೋರಿಸಿರುವಂಥ ಈ ಬ್ಯಾಂಬೂ ಟಿಶ್ಯೂ ಪೇಪರ್ ಅಥವಾ ಕಿಚನ್ ಟವಲ್, ನಾವು ಇದನ್ನು ರೀಯೂಸ್ ಮಾಡ್ಕೋಬೋದು. ವಾಶ್ ಮಾಡಿದ ನಂತರ ಮತ್ತೆ ರೀಯೂಸ್ ಮಾಡ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ರೊಟ್ಟಿ ಮಾಡಲಿಕ್ಕೆ, ಇಡ್ಲಿ ಮಾಡಲಿಕ್ಕೆಲ್ಲ ತುಂಬ ಯೂಸ್ಫುಲ್ ಇದೆ ಅಂತಲೇ ಹೇಳ್ಬೋದು. ಹಾಗೆ ಇದನ್ನು ನಾನು ಇಡ್ಲಿ ಪ್ಲೇಟ್ಗೋಸ್ಕರ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ರೋಲ್ಸಲ್ಲೂ ಅಲ್ಲಲ್ಲಿ ನಿಮಗೆ ಮಾರ್ಕ್ ಮಾಡಿರ್ತಾರೆ ಎಷ್ಟು ಶೀಟ್ಸ್ ಬೇಕು ಅಂತ ನೋಡಿಕೊಂಡು ಕಟ್ ಮಾಡ್ಕೋಬೋದು. ನಾನು ಇಲ್ಲಿ 4 ಪ್ಲೇಟ್ಗೋಸ್ಕರ 4 ಶೀಟ್ ತೊಗೊಂಡು ಮಧ್ಯೆ ಸ್ವಲ್ಪ ಗ್ಯಾಪ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ನಾವು ಬಳಸ್ತಿರುವಂಥ ಈ ಬ್ಯಾಂಬೂ ಟಿಶ್ಯೂ 1 ಪೇಪರಿಂದಲೇ ನಮಗೆ ಸಾಕಷ್ಟು ಯೂಸಸ್ ಇದೆ. 1, ಇಡ್ಲಿ ಮಾಡಲಿಕ್ಕೆ ನಾವು ಎಣ್ಣೆ ಬಳಸೋ ಅಂಥ ಅವಶ್ಯಕತೆ ಇಲ್ಲ. ಹಾಗೆ ಇಡ್ಲಿ ಪಾತ್ರೆ ತೊಳಲಿಕ್ಕೂ ನಿಮಗೆ ತುಂಬಾ ಈಸಿ ಆಗುತ್ತೆ.
ತುಂಬ ಕಡಿಮೆ ಸಮಯ ಹಾಗೆ ಕಡಿಮೆ ನೀರಲ್ಲಿ ನೀವು ಇಡ್ಲಿ ಪಾತ್ರೆನ ಕ್ಲೀನ್ ಮಾಡ್ಕೋಬೋದು. ಕೆಲವು ಸತಿ ನೀವು ಪಾತ್ರೆ ತೊಳೆಯುವಂಥ ಅವಶ್ಯಕತೆ ಇಲ್ಲ, ಹಾಗೆ ನೀಟಾಗಿ ವೈಪ್ ಮಾಡಿ ಎತ್ತಿಟ್ಕೋಬೋದು, ಅಷ್ಟು ನೀಟಾಗಿರುತ್ತೆ. ಇದೊಂದು ಕಿಚನ್ ಟಿಶ್ಯೂ ಪೇಪರ್ ಉಪಯೋಗಿಸ್ಕೋತಾ ಇರೋದ್ರಿಂದ. ಸೊ ನಮಗೆ ಇದು ಫಸ್ಟ್ ರಫ್ ಆಗಿರುತ್ತೆ, ಅದು ಸ್ವಲ್ಪ ಒದ್ದೆ ಮಾಡ್ಕೊಂಡ ನಂತರ ಸಾಫ್ಟ್ ಆಗಿರುವಂಥ ಒಂದು ಮಲ್ ಬಟ್ಟೆ ರೀತಿನಲ್ಲಿ ಆಗುತ್ತೆ. ನಂತರ ನಾವು ಇಡ್ಲಿ ಪ್ಲೇಟ್ ಮೇಲೆ ಹಾಕಿ ಮಾಮೂಲಿಯಾಗಿ ಇಡ್ಲಿ ಬೇಯಿಸ್ಲಿಕ್ಕೆ ಇಡ್ಬೋದು. ನಾನು ಇದಕ್ಕೆ ಪ್ಲೇಟ್ಗೆ ಎಣ್ಣೆ ಹಚ್ಚಿಲ್ಲ, ಡೈರೆಕ್ಟಾಗಿ ಈ ಬಟ್ಟೆನ ಹಾಕಿ ಇಡ್ಲಿ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಎಲ್ಲ ಪ್ಲೇಟ್ ಮೇಲೂ ಹಾಕಿ ಎಲ್ಲದರಲ್ಲೂ ಒಂದು ಇಡ್ಲಿ ಹಿಟ್ಟನ್ನು ಹಾಕಿ 10 ನಿಮಿಷ ನಾವು ಇಡ್ಲಿನ ಬೇಯಿಸ್ಕೊಳ್ಳೋಣ. ಮುಖ್ಯವಾಗಿ ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ನಾವು ಮೊದಲನಾಗಿ ನೋಡ್ಕೋಬೇಕು. ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ತೆಳುವಾಗಿರುತ್ತೆ, ಇಡ್ಲಿ ಹಿಟ್ಟು ಗಟ್ಟಿಯಾಗಿರುತ್ತೆ. ಸೊ ಪೋರಿಂಗ್ ಕನ್ಸಿಸ್ಟೆನ್ಸಿ ನೀವು ನೋಡ್ತಿರ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ. ಎಲ್ಲ ಪ್ಲೇಟ್ಗೂ ನಾನು ಇಡ್ಲಿ ಹಿಟ್ಟು ಹಾಕಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಒಂದ್ರ ಮೇಲೊಂದು ನಾವು ಹಬೆ ಆಡಲಿಕ್ಕೆ ಗ್ಯಾಪ್ ಕೊಟ್ಟು ನಂತರ ನಾವು ಪ್ಲೇಟನ್ನು ಅರೇಂಜ್ ಮಾಡಿ ಬೇಯಿಸ್ಲಿಕ್ಕೆ ಇಡಬೇಕು. ಮೊದಲೇ ಇಡ್ಲಿ ಪಾತ್ರೆಯಲ್ಲಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಬಿಸಿ ಇಟ್ಟಿದ್ದೆ, ಅದು ಬಿಸಿಯಾದ ನಂತರ ಅರೇಂಜ್ ಮಾಡಿರುವಂಥ ಪ್ಲೇಟ್ ಇಟ್ಟು ಬೇಯಲಿಕ್ಕೆ ಬಿಟ್ಬಿಡೋಣ. 10 ನಿಮಿಷದಲ್ಲಿ ಇಡ್ಲಿ ರೆಡಿಯಾಗಿರುತ್ತೆ. ಅಷ್ಟರಲ್ಲಿ ನಾವು ಇದಕ್ಕೆ ಸಾಂಬಾರ್ಗೆ ರೆಡಿ ಮಾಡ್ಕೊಳ್ಳೋಣ. ಇಡ್ಲಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ಸಾಂಬಾರ್. ಈ ಸಾಂಬಾರ್ ಮಾಡೋದಕ್ಕೆ 5 ನಿಮಿಷ ಸಾಕು. ಇದಕ್ಕೆ ಮೊದಲನೇದಾಗಿ ನೀವು ಪ್ರೀಮಿಕ್ಸ್ ಸಾಂಬಾರ್ ಪೌಡರ್ ರೆಡಿ ಮಾಡಿಕೊಂಡ್ರೆ 5 ನಿಮಿಷದಲ್ಲಿ ಯಾವ ಟೈಮಲ್ಲಿ ಬೇಕಿದ್ರೂ ಅನ್ನಕ್ಕೆ ಹಾಗೆ ಇಡ್ಲಿ ದೋಸೆಗೆಲ್ಲ ಈ ಸಾಂಬಾರ್ ಮಾಡ್ಕೋಬೋದು. ಇದೊಂದು ಟಿಫನ್ ಸಾಂಬಾರ್ ರೆಸಿಪಿ. ಇದಕ್ಕೋಸ್ಕರ ಮೊದಲನೇದಾಗಿ ಕರಿಬೇವು 1/2 ಕಪ್ಪಷ್ಟು, ಒಣ ಕೊಬ್ಬರಿನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ತೊಗರಿಬೇಳೆ, 1/2 ಕಪ್ಪಷ್ಟು ಕಡಲೆಬೇಳೆ, 1/4 ಕಪ್ಪಷ್ಟು ಹೆಸರುಬೇಳೆ, 1/4 ಕಪ್ಪಷ್ಟು ಉದ್ದಿನ ಬೇಳೆ, ಸುಮಾರು 1/4 ಕಪ್ಪಷ್ಟು ಅಕ್ಕಿ, 1/4 ಕಪ್ಪಷ್ಟು ಧನಿಯಾ, 4 ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಮೆಣಸು, 1 ಟೀಸ್ಪೂನಷ್ಟು ಮೆಂತ್ಯೆ, ಸ್ವಲ್ಪ ಅರಶಿನ, ಹಾಗೆ ಅಚ್ಚಕಾರದ ಪುಡಿನ ಅಲ್ಲಿ ತೊಗೊಂಡಿದ್ದೀನಿ. ಇದ್ರ ಬದಲಾಗಿ ನೀವು ಮೆಣಸಿನಕಾಯಿ ಸುಮಾರು ಒಂದು 15-20 ಮೆಣಸಿನಕಾಯಿನ ನೀವು ಹಾಕಿ ಹುರಿದು ನಂತರ ಪೌಡರ್ ಮಾಡಿ ಇಟ್ಕೊಂಡಿದ್ರೆ ಈ ಪ್ರೀಮಿಕ್ಸ್ ಪೌಡರಿಂದ ಯಾವುದೇ ಸಮಯದಲ್ಲಿ ನೀವು 5 ನಿಮಿಷದಲ್ಲಿ ಸಾಂಬಾರು ಮಾಡ್ಕೋಬೋದು. ಇದೊಂದು ಹೋಟೆಲ್ ಟಿಫನ್ ಸಾಂಬಾರ್ ರೆಸಿಪಿಗೆ ಬೇಕಾಗಿರುವಂಥ ಪ್ರೀಮಿಕ್ಸ್ ಪೌಡರ್ ನಾವಿಲ್ಲಿ ರೆಡಿ ಮಾಡ್ಕೋತಾ ಇದ್ದೀವಿ. ಈ ಸಾಂಬಾರ್ ನೀವು ಅನ್ನಕ್ಕೆ, ಇಡ್ಲಿ, ದೋಸೆಗೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಆಗಿ ಉಪಯೋಗಿಸ್ಕೋಬೋದು. ಒಂದಾದ್ಮೇಲೆ ಒಂದನ್ನು ಹದವಾಗಿ ಹುರಿದು ನಂತರ ಒಟ್ಟಿಗೆ ಮಿಕ್ಸ್ ಮಾಡಿ ಪೌಡರ್ ಮಾಡ್ಕೊಳ್ಳೋಣ. ಜೀರಿಗೆ, ಮೆಣಸು, ಮೆಂತ್ಯ ಇದು ಮೂರನ್ನು ಒಟ್ಟಿಗೆ ಹಾಕೊಳ್ಳೋದ್ರ ಜೊತೆಗೆ 1 ಸ್ಪೂನಷ್ಟು ಸಾಸಿವೆನೂ ಹಾಕಿ ಹದವಾಗಿ ಹುರ್ಕೋಬೇಕು. ಇದನ್ನೆಲ್ಲ ಹುರಿಯೋವಾಗ ಯಾವುದಕ್ಕೂ ನಾವು ಎಣ್ಣೆ ಬಳಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಹದವಾಗಿ ಹುರಿದಿರುವಂಥ ಈ ಎಲ್ಲ ಪದಾರ್ಥಗಳನ್ನು ಸ್ವಲ್ಪ ಹೊತ್ತು ಬಿಸಿ ಕಮ್ಮಿ ಆದಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡ್ಕೋಬೇಕು. 3 ಬ್ಯಾಚಲ್ಲಿ ನಾನು ಇದನ್ನು ಪೌಡರ್ ಮಾಡ್ಕೋತಾ ಇದ್ದೀನಿ. ನೈಸ್ ಪೌಡರ್ ಆಗೋ ಹಾಗೆ ಪೌಡರ್ ಮಾಡಿಕೊಂಡ್ರೆ ಜರಡಿ ಕೂಡ ಮಾಡುವಂಥ ಅವಶ್ಯಕತೆ ಇರಲ್ಲ. ಲಾಸ್ಟ್ ಬ್ಯಾಚ್ ಪೌಡರ್ ಮಾಡುವಂಥ ಟೈಮಲ್ಲಿ ಅರಶಿನ ಮತ್ತು ಅಚ್ಚಕಾರದ ಪುಡಿ ಸೇರಿಸ್ಕೊಂಡು ಪೌಡರ್ ಮಾಡ್ಕೋತಾ ಇದ್ದೀನಿ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಚಿಲ್ಲಿ ಪೌಡರ್ನ ನೀವು ಸಾಂಬಾರು ಮಾಡೋಂಥ ಟೈಮಲ್ಲಿ ಕೂಡ ಜಾಸ್ತಿ ಬೇಕಿದ್ರೆ ನೋಡ್ಕೊಂಡು ಟೇಸ್ಟ್ಗೆ ಹಾಕ್ಕೋಬೋದು. ಈ ಪ್ರೀಮಿಕ್ಸ್ ಸಾಂಬಾರ್ ಪೌಡ್ರ್ ಮಾಡಲಿಕ್ಕೆ ನಿಮಗೆ ಮ್ಯಾಕ್ಸಿಮಮ್ ಅಂದರೆ 30-40 ನಿಮಿಷ ಸಮಯ ಹಿಡಿಬೋದು ಹುರಿದು ಪೌಡ್ರ್ ಮಾಡಲಿಕ್ಕೆ. 6 ತಿಂಗಳವರೆಗೂ ನೀವು ಇದನ್ನು ಇಟ್ಕೊಂಡು ಉಪಯೋಗಿಸ್ಕೋಬೋದು. ಇದು ಟೈಮ್ ಸೇವಿಂಗ್ ಒಂದು ಪೌಡರ್ ಅಂತಲೇ ಹೇಳ್ಬೋದು. ಸಾಂಬಾರು ಮಾಡಲಿಕ್ಕೆ ನಿಮಗೆ ಬೇಳೆ ಬೇಯಿಸೋ ಅವಶ್ಯಕತೆ ಇಲ್ಲ, ರುಬ್ಬೋ ಅಂಥ ಅವಶ್ಯಕತೆ ಇಲ್ಲ. ತರಕಾರಿ ಹಾಕಿನೂ ಸಾಂಬಾರು ಮಾಡ್ಕೋಬೋದು, ಹಾಗೆ ತಿಳಿಸಾರು ಥರ ಕೂಡ ಮಾಡ್ಕೋಬೋದು. ಇದು ತುಂಬ ಜನಕ್ಕೆ ಮೋಸ್ಟ್ ಯೂಸ್ಫುಲ್ ಸಾಂಬಾರು ಪೌಡರ್. ವರ್ಕಿಂಗ್ ವಿಮೆನ್ಗೆ, ತುಂಬ ಸಣ್ಣ ಮಕ್ಕಳಿರೋಂಥವ್ರಿಗೆ, ಅಥವಾ ಅಜ್ಜಿ ತಾತ ಇಬ್ಬರೇ ಇರ್ತಾರೆ ಅಂಥವರಿಗೆ, ಅಥವಾ ಬ್ಯಾಚುಲರ್ಸ್ ಮತ್ತು ಸ್ಟೂಡೆಂಟ್ಸ್ಗೆ ತುಂಬ ಯೂಸ್ ಆಗುತ್ತೆ ಸಾಂಬಾರು ಮಾಡ್ಕೊಳ್ಳೋದಕ್ಕೆ. ಸಾಂಬಾರು ಹೇಗೆ ಮಾಡೋದಂತ ಆಮೇಲೆ ನೋಡೋಣ. ಅದಕ್ಕೂ ಮುಂಚೆ ಇಲ್ಲಿ ಇಡ್ಲಿ ರೆಡಿಯಾಗಿದೆ, ಮಲ್ಲಿಗೆ ಅಂತ ಬಿಸಿ ಬಿಸಿ ಇಡ್ಲಿ ರೆಡಿಯಾಗಿದೆ.
ಹೋಟೆಲ್ ರೀತಿನಲ್ಲಿ ಸಿಗುವಂಥ ಟಿಫನ್ ಸಾಂಬಾರ್ ಹೇಗೆ ಮಾಡೋದಂತ ನೋಡೋಣ. ಇದೇ ಪ್ರೀಮಿಕ್ಸ್ ಪೌಡರ್ನ ಬಳಸ್ಕೊಂಡು ಮೊದಲನೇದಾಗಿ ಇದಕ್ಕೆ ಒಗ್ಗರಣೆಗೋಸ್ಕರ ಒಂದು ಈರುಳ್ಳಿ, ಎರಡು ಟೊಮೆಟೊ ನಾನು ತೊಗೊಂಡಿದ್ದೀನಿ. ಟೊಮೆಟೊ ಬೇಕಾದ್ರೆ ನೀವು ಗ್ರೈಂಡ್ ಮಾಡ್ಕೋಬೋದು ಅಥವಾ ಸಣ್ಣದಾಗಿ ಕಟ್ ಮಾಡಿ ಉಪಯೋಗಿಸ್ಕೋಬೋದು. ಅದೇ ಪೌಡರ್ ಮಾಡ್ಕೊಂಡಿರುವಂಥ ಮಿಕ್ಸಿ ಜಾರಲ್ಲಿ ಎರಡು ಟೊಮೆಟೊ ಹಾಕಿ ಪೇಸ್ಟ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಸಾಂಬಾರ್ಗೆ ಫಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಅರ್ಧ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಕರಿಬೇವು ಹಾಕಿ ಅದು ಸ್ವಲ್ಪ ಸಿಡಿದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಳ್ಳೋಣ. ಇದೇ ಟೈಮಲ್ಲಿ ನೀವು ಬೇಕಿದ್ರೆ ಇಂಗನ್ನು ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನನ್ನ ಹತ್ರ ಇಂಗ್ ಖಾಲಿ ಆಗಿತ್ತು, ಹಾಗಾಗಿ ನಾನಿಲ್ಲಿ ಇಂಗ್ ಹಾಕಿಲ್ಲ. ಈರುಳ್ಳಿ ಹಾಕಿ ಸ್ವಲ್ಪ ಅದು ಟ್ರಾನ್ಸ್ಪರೆಂಟ್ ಆದ ನಂತರ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿದರೂ ಕೂಡ ನಿಮಗೆ ಅಲ್ಲಲ್ಲಿ ಟೊಮೆಟೊ ಕಾಣಿಸ್ತಿರತ್ತೆ, ಚೆನ್ನಾಗಿರುತ್ತೆ. ಅಥವಾ ನೀವು ಇರುತ್ತೆ ಪ್ಯೂರಿ ಮಾಡ್ಕೊಂಡು ಹಾಕ್ಕೋಬೋದು. ಹಾಗೆ ತರಕಾರಿ ಹಾಕಿ ಮಾಡ್ಕೊಳ್ಳೋದಾದರೆ ಇದೇ ಟೈಮಲ್ಲಿ ನೀವು ಸಣ್ಣದಾಗಿ ಕಟ್ ಮಾಡಿರೋಂಥ ತರಕಾರಿ ಹಾಕ್ಕೋಬೋದು. ಅಥವಾ ಸಪ್ರೇಟಾಗಿ ನೀವು ಬೇಯಿಸ್ಕೊಂಡು ಟೈಮ್ ಸಿಕ್ಕಿದ್ರೆ ಸಪ್ರೇಟ್ ಬೇಯಿಸ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು. ಟೊಮೆಟೊ ಸ್ವಲ್ಪ ಬೆಂದ ನಂತರ ನಾನು ಇದಕ್ಕೆ ಒಂಚೂರು ನೀರು ಹಾಕಿದ್ದೀನಿ. ಇದು ಸ್ವಲ್ಪ ಕುದಿಸ್ಕೋಬೇಕು, ಆ ಟೊಮೆಟೊನಲ್ಲಿರುವಂಥ ಹಸಿ ವಾಸನೆ ಹೋಗಬೇಕು. ಒಂದು ಎರಡು ನಿಮಿಷ ಸಣ್ಣ ಊರಿನಲ್ಲಿ ಕುದಿಸ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಸಾಂಬಾರ್ ಪೌಡರ್ ಮಾಡಿಟ್ಕೊಂಡಿರೋದು ಬಿಸಿ ಕಮ್ಮಿ ಆಗಿದೆ, ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಬಿಡೋಣ. ನೀಟಾಗಿ ತೊಳೆದು ಒರೆಸಿರುವಂಥ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ನಿಮಗೆ ಬೇಕಂದಾಗ ಸಾಂಬಾರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸುಮಾರು ನನಗಿದು 6 ತಿಂಗಳವರೆಗೂ ಉಪಯೋಗ ಬರುತ್ತೆ. ನನಗೆ ಕೊರೋನಾ ಬಂದಂಥ ಟೈಮಲ್ಲಿ ಸಾಕಷ್ಟು ಯೂಸ್ ಆದಂಥ ಒಂದು ಸಾಂಬಾರ್ ಪೌಡರ್ ಇದು. ಮಕ್ಕಳಿಗೆ ಅಡುಗೆ ಮಾಡಲಿಕ್ಕೆ ತುಂಬ ಯೂಸ್ ಆಗ್ತಿತ್ತು. ಅನ್ನ ಒಂದು ಮಾಡಿಕೊಂಡ್ರೆ ಬಿಸಿ ಸಾಂಬಾರ್ ಕೆಲವೇ ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಸೊ ಈ ಸಾಂಬಾರ್ ಪೌಡರ್ನ ನಾವೀಗ ಸಾಂಬಾರ್ ಹೇಗೆ ಮಾಡೋದಂತ ನೋಡೋಣ. ಸುಮಾರು ನನಗೆ ಇದು ಎರಡು ಟೈಮ್ಗೋಸ್ಕರ ಸಾಂಬಾರ್ಗೆ ಬೇಕಾಗಿರೋದ್ರಿಂದ 3 ದೊಡ್ಡ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋತಿದ್ದೀನಿ. ನೀವು ಹೀಗೇ ಪೌಡರ್ನ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ಬಿಟ್ರೆ ಗಂಟಾಗೋಗ್ಬಿಡುತ್ತೆ. ಹಾಗಾಗಬಾರ್ದು ಅಂದರೆ ಮೊದಲೇ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ನಂತರ ಒಗ್ಗರಣೆಗೆ ಹಾಕ್ಕೋಬೇಕು. ಸೊ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಕುದಿತಾ ಇರೋವಂಥ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕು, ಯಾಕಂದರೆ ನಾವು ಇದಕ್ಕೆ ಬೇಳೆ, ಅಕ್ಕಿ, ಉದ್ದಿನ ಬೇಳೆ ಎಲ್ಲನೂ ಹಾಕಿರ್ತೀವಿ. ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ. ನಾವು ಹೇಗೆ ಬೇಳೆ ಬೇಯಿಸಿದಾಗ ಹಾಕಿ ಸಾಂಬಾರು ಮಾಡಿದ್ರೆ ಹೇಗೆ ಗಟ್ಟಿ ಇರುತ್ತೋ ಅದೇ ರೀತಿ ಗಟ್ಟಿ ಸಾಂಬಾರ್ ಥರ ಕೂಡ ನೀವು ಇದನ್ನು ಮಾಡ್ಕೋಬೋದು. ನೋಡಿ, ಸ್ವಲ್ಪ ಹೊತ್ತಿಗೆ ಇದು ಗಟ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮ್ನಲ್ಲಿ ನೀವು ನೀರನ್ನು ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ಇಡ್ಲಿಗೆ ಮಾಡ್ತಿರೋದ್ರಿಂದ ತೆಳುವಾಗಿ ನೀರು ಥರ ಸಾಂಬಾರು ಇದ್ದರೆ ಚೆನ್ನಾಗಿರುತ್ತೆ. ಅನ್ನಕ್ಕಾದರೆ ನೀವು ಗಟ್ಟಿ ಸಾಂಬಾರು ಬೇಕಾದ್ರೆ ಮಾಡ್ಕೋಬೋದು. ಈ ಟೈಮಲ್ಲಿ ನೀರು ಜಾಸ್ತಿ ಹಾಕಿ ರುಚಿಗೆ ಉಪ್ಪು ಹಾಕಿ, ಜೊತೆಗೆ ಸ್ವಲ್ಪ ಮುಖ್ಯವಾದಂಥ ಒಂದು ಇಂಗ್ರೀಡಿಯೆಂಟ್ ಅಂದರೆ ಬೆಲ್ಲ. ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಇದರ ರುಚಿ ಚೆನ್ನಾಗಿರುತ್ತೆ, ಲೈಟಾಗಿ ಸ್ವೀಟ್ ಇರುತ್ತೆ. ಬೆಸ್ಟ್ ಕಾಂಬಿನೇಷನ್ ಇದು ಇಡ್ಲಿಗೆ ಮತ್ತು ದೋಸೆಗೆ. ಇದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಆಯಿತು. ಎಷ್ಟು ಚೆನ್ನಾಗಿ ಘಮ್ ಅಂತ ಇದೆ ಅಂತಂದರೆ, ನನ್ನ ಹಸ್ಬೆಂಡ್ಗೆ ಇಡ್ಲಿ ಸಾಂಬಾರು ತುಂಬ ಇಷ್ಟ. ಪ್ರತಿ ಸತಿ ಹೋಟ್ಲಿಗೆ ಹೋಗಿ ತಿಂತಾಯಿದ್ರು. ಈ ಸಾಂಬಾರು ಮಾಡಿದ್ಮೇಲೆ ಇಡ್ಲಿ ಕಡಿಮೆ, ಸಾಂಬಾರೇ ಜಾಸ್ತಿ ಕೇಳ್ತಾರೆ, ಅಷ್ಟು ಇಷ್ಟ ಆಗಿಬಿಟ್ಟಿದೆ ಅವ್ರಿಗೆ. ಸೊ ಆಗಾಗ ನಾನು ಇದನ್ನು ಮಾಡ್ತಾ ಇರ್ತೀನಿ. ನೋಡಿ, ಇದೆಲ್ಲ ಸಾಂಬಾರು ಕುದ್ದು ರೆಡಿಯಾಗಿದೆ. ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡೋಕ್ಕೆ ಮುಂಚೆ ಸಣ್ಣ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟಿಫನ್ ಸಾಂಬಾರ್ ರೆಡಿ ಆಯಿತು. ಡಿಯರ್ಸ್, ಇವತ್ತು ನಾನು ತೋರಿಸಿರೋಂಥ ರೆಸಿಪಿ ಹಾಗೆ ನಾನು ಹೇಳಿರೋಂಥ ಕೆಲವು ಟಿಪ್ಸ್ನ ಖಂಡಿತ ನೀವು ಫಾಲೋ ಮಾಡಿ ನೋಡಿ. ಹಾಗೆ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ, ಇದನ್ನು ಟಿಫನ್ ಬಾಕ್ಸ್ಗೂ ಕೂಡ ನೀವು ಹಾಕ್ಕೊಳ್ಬೋದು. ಅಷ್ಟು ರುಚಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ. ಹಾಗೆ ಉಳಿದಿರೋಂಥ ಈ ಹಿಟ್ಟನ್ನು ನೀವು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ಸುಮಾರು 3-4 ದಿನದವರೆಗೂ ಇಟ್ಕೊಂಡು ಇಡ್ಲಿ ಅಷ್ಟೇ ಅಲ್ಲ, ದೋಸೆ ಥರ ಮಾಡ್ಕೋಬೋದು. ಇದನ್ನು ಒಂದು ಸತಿ ಮಿಕ್ಸಿನಲ್ಲಿ ಓಡಿಸ್ಕೊಂಡ್ರೆ ನೈಸ್ ಪೇಸ್ಟ್ ಆಗುತ್ತೆ. ಜೊತೆಗೆ ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಚಿರೋಟಿ ರೆಪೆ ಮಿಕ್ಸ್ ಮಾಡ್ಕೊಂಡ್ರೆ ಗರಿಗರಿಯಾಗಿರುವಂಥ ದೋಸೆ ಮಾಡ್ಕೋಬೋದು. ಮತ್ತೊಂದು ಟಿಪ್ ಅಂದರೆ, ಈ ರೀತಿಯ ಸ್ಪ್ಯಾಚುಲಾ, ಇದು ಸಿಲಿಕಾನ್ ಸ್ಪ್ಯಾಚುಲಾ, ನಮಗೆ ಆನ್ಲೈನಲ್ಲಿ ಸಿಗುತ್ತೆ ಅಥವಾ ಶಾಪ್ಸಲ್ಲೂ ಸಿಗುತ್ತೆ. ಇದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಪಾತ್ರೆಯಲ್ಲಿ ಉಳಿದಿರುವಂಥ ರೆಸಿಡ್ಯೂ ಹಿಟ್ಟು ಎಷ್ಟೇ ಇದ್ರೂ ಕೂಡ ನೀಟಾಗಿ ಬಂದ್ಬಿಡುತ್ತೆ. ನಾವು ಕೈಯಲ್ಲಿ ಕೂಡ ಅಷ್ಟು ನೀಟಾಗಿ ತೆಗೆಯೋಕ್ಕಾಗಲ್ಲ. ಅಷ್ಟು ಈಸಿಯಾಗಿ ಈ ಥರದ ಸ್ಪ್ಯಾಚುಲಾ ಉಪಯೋಗಿಸ್ಕೊಂಡು ತೆಕ್ಕೋಬೋದು. ಬರೀ ಪಾತ್ರೆಯಲ್ಲಿ ಇರೋದಷ್ಟೇ ಅಲ್ಲ, ಮಿಕ್ಸಿನಲ್ಲಿ ಓಡಿಸಿದಾಗ ಆ ಗ್ರೈಂಡರ್ ಜಾರ್ ಒಳಗಡೆ ಇರುವಂಥ ಇನ್ನು ರೆಸಿಡ್ಯೂ ಮಸಾಲ ಪದಾರ್ಥಗಳನ್ನ ಅಥವಾ ಏನೇ ತೆಗಿಲಿಕ್ಕೂ ಕೂಡ ಈ ಸ್ಪ್ಯಾಚುಲಾ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾನಿವತ್ತು ಉಪಯೋಗಿಸಿರುವಂಥ ಎಷ್ಟೋ ವಸ್ತುಗಳು, ಹಾಗೆ ಸ್ಪ್ಯಾಚುಲಾಯಿಂದ ಹಿಡಿದು ಬ್ಯಾಂಬೂ ಪೇಪರಿಂದ ಹಿಡಿದು ಪ್ರತಿಯೊಂದು ವಸ್ತು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ.
ಹಾಗೆ ಇಡ್ಲಿ ಸಾಂಬಾರು ಇದನ್ನೆಲ್ಲ ಮಾಡ್ಕೊಂಡ ನಂತರ ಪಾತ್ರೆ ತೊಳೆಯೋದು ಎಷ್ಟು ಸುಲಭ ಅಂತ ಅನ್ನೋದನ್ನು ನೋಡೋಣ. ಈ ಇಡ್ಲಿ ಮಾಡಲಿಕ್ಕೆ ಬಳಸಿರೋಂಥ ಬಟ್ಟೆನೂ ನಾನು ಮತ್ತೆ 2-3 ಸರ್ತಿ ಉಪಯೋಗಿಸ್ಕೊತಿದ್ದೀನಿ. ಇದನ್ನು ಫಸ್ಟ್ ನೆನೆಸಿಟ್ಬಿಟ್ಟು ನಂತರ ಒಳ್ಳೆ ನೀರಲ್ಲಿ ರಿನ್ಸ್ ಮಾಡಿ ಒಣಗಿಸ್ಬಿಟ್ಟು ಎತ್ತಿಟ್ಕೋಬೋದು. ಹಾಗೆ ಪಾತ್ರೆ ನೋಡಿ, ಇಡ್ಲಿ ಪಾತ್ರೆ ನಾವು ತೊಳೆಯೋ ಅಷ್ಟೇ ಇಲ್ಲ, ಹಾಗೆಯೇ ನೀಟಾಗಿ ವೈಪ್ ಮಾಡಿ ಎತ್ತಿಟ್ಬಿಡ್ಬೋದು. ಆದರೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನಮಗೆ ಅಷ್ಟು ಸಮಾಧಾನ ಇರಲ್ಲ, ಒಂದ್ಸತಿ ವಾಶ್ ಮಾಡೋಣ ಅನ್ಸುತ್ತೆ. ಕೆಲವೇ ನಿಮಿಷಗಳಲ್ಲಿ ನಾವು ಈ ಪಾತ್ರೆನ ಈಸಿಯಾಗಿ ವಾಶ್ ಮಾಡ್ಕೋಬೋದು, ನೀರು ಕಡಿಮೆ ಇಡ್ಸುತ್ತೆ, ಹಾಗೆ ಸಮಯನೂ ಕೂಡ ಸೇವ್ ಆಗುತ್ತೆ. ಸೊ ಖಂಡಿತ ಇವತ್ತಿನ ಈ ಎಲ್ಲ ಟಿಪ್ಸ್ ಹಾಗೆ ಎಲ್ಲ ರೆಸಿಪೀಸ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. You're trying to stay strong and fake a smile until I look away. But I've known you too long, it hurts to watch your blue eyes fade to gray as you fade away, as you fade away. ಸೊ ಡಿಯರ್ಸ್, ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಹೊಸಬ್ರು ಯಾರ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಮತ್ತೊಂದು ವ್ಲಾಗ್ ಜೊತೆಗೆ. ಹೋಗ್ಬಲ್ಲ.